नारायणाय परिपूर्णगुणार्णवाय विश्वोदयस्थितिलयोन्नेतिप्रदाय ज्ञानप्रदाय विबुधासुरसौख्यदुःखसत्कारणाय हितताय नमो नमस्ते। श्रीगुरुभ्यो नमः। जयत्यजो खण्डगुणोर्मण्डलस्सदोदितो ज्ञानमरीचिमाली स्वभक्तहार्दोच्यतमो निहन्ता व्यासावतारो हरिरात्मभास्करः। ವ್ಯಾಸಾವತಾರ ಅನ್ನು ನಾವು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ವಾದಿರಾಜರು ಎಲ್ಲ ಪಾಠಗಳನ್ನು ಅಂಗೀಕಾರ ಮಾಡ್ತಕ್ಕಂಥವರು, ಅದಕ್ಕೆ ಸರಿಯಾಗಿರತಕ್ಕಂಥ ಒಂದು ಹೊಂದಾಣಿಕೆ ಮಾಡ್ತಾರೆ. ಮೂಲ ಸಿದ್ಧಾಂತಕ್ಕೆ ಅನುಗುಣವಾಗಿ ಯಾವುದು ಹೊಂದಿಕೆಯಾಗ್ತದೋ ಅಂಥ ಪಾಠವನ್ನು ಸ್ವೀಕಾರ ಮಾಡಬೇಕು. ಇದು ವಾದಿರಾಜರ ಸಿದ್ಧಾಂತ. ಪಾಠದ ವಿಷಯದಲ್ಲಿ ಇದು ಸಂಶೋಧನೆ. ಮೂಲ ಸಿದ್ಧಾಂತಕ್ಕೆ ಅವಿರುದ್ಧವಾಗಿರಬೇಕು. ಇಲ್ಲಿ ಅನೇಕ ಅರ್ಥಗಳನ್ನು ಹೇಳಬೇಕಾಗ್ತದೆ. ಬೇರೆ ಬೇರೆ ಅರ್ಥಗಳನ್ನು ಕೂಡ ಹೇಳ್ತಾರೆ ವಾದಿರಾಜರು. ಈ ಶ್ರುತಿಗಳಿಗೆ ಅರ್ಥವನ್ನು ಹೇಳುವುದರಲ್ಲಿ ಭಾಳ ಸಮರ್ಥರು. ನಮಗೆ ಅದು ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಭಾಳ ಸುಂದರವಾಗಿ ಶ್ರುತಿಯ ಅರ್ಥವನ್ನು ವಾದಿರಾಜರು ಹೇಳ್ತಾರೆ. ಶ್ರುತಿಯ ಅರ್ಥ ಅಂತ ಮಾತ್ರವಲ್ಲ, ಮಹಾಭಾರತಕ್ಕೂ ಕೂಡ ಅದೇ ರೀತಿಯಲ್ಲಿ ಅರ್ಥವನ್ನು ಹೇಳ್ತಾರೆ. ನಾನು ನಿನ್ನೆ ಹೇಳಿದ ಹಾಗೆ ಮನ್ವಾದಿ ಕೇಚಿತ್ ಬ್ರುವತೆ ಇಂಥ ಅದ್ಭುತವಾಗಿರತಕ್ಕಂಥ ಬೇರೆ ಒಂದು ಅರ್ಥವನ್ನು ಹೇಳಿದ್ದಾರೆ. ಶ್ರೀಮದಾಚಾರ್ಯರು ಹೇಳ್ತಕ್ಕಂಥ ಒಂದು ಅರ್ಥ ಬೇರೆ, ಅದನ್ನು ನಿರಾಕರಣೆ ಮಾಡುವುದಿಲ್ಲ. ಅದು ಒಂದು ಅರ್ಥ, ಇದೊಂದು ಅರ್ಥ ಅಂತ ಅರ್ಥಾಂತರವನ್ನು ಹೇಳ್ತಾರೆ. ಅದು ನಮಗೆ ಬಹಳ ಮನಸ್ಸಿಗೆ ಹಿತವೂ ಆಗ್ತದೆ. ವಾದಿರಾಜರ ಒಂದು ವ್ಯಾಖ್ಯಾನದ ವೈಖರಿ ಹಾಗೆ ನಮಗೆ ಮನಸ್ಸಿಗೆ ಒಪ್ಪಬೇಕು, ಹೃದ್ಯವಾಗಬೇಕು. ಆ ರೀತಿಯ ಅರ್ಥವನ್ನು ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ವೇದವ್ಯಾಸರ ವಿಷಯದಲ್ಲಿ ಕರ್ಮನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ, ಕಾನೀನೋ ಬಾದರಾಯಣ ಅಂತ. ಕಾನೀನ ಅಂದರೆ ಅರ್ಥವೇನು? ಕನ್ಯಾಪುತ್ರ. ಕಾನೀನ ಕನ್ಯಕಾಪುತ್ರಕ ಅಂತ, ಕಾನೀನ ಕನ್ಯಕಾಪುತ್ರ ಅದು ಪ್ರಸಿದ್ಧ. ಕೋಶವನ್ನು ತೆಗೆದು ನೋಡಿದರೂ ಇದೆ. ಕನ್ಯೆಯಲ್ಲಿ ಹುಟ್ಟಿರತಕ್ಕಂಥವನು. ಈಗ ಕನ್ಯೆಯಲ್ಲಿ ಹುಟ್ಟಿರತಕ್ಕಂಥವನು ಅಂತಂದರೆ ಅದು ಒಂದು ರೀತಿ, ಆ ಜನ್ಮ ಅಶುದ್ಧ ಆಯ್ತಲ್ಲ, ಶುದ್ಧವಾದ ಜನ್ಮತಃ ಶುದ್ಧಿ ಇಲ್ಲ ಅಂತ ಅರ್ಥ ಆಗ್ತದೆ. ಕನ್ಯೆಯಿಂದ ಹುಟ್ಟಿದ ಒಂದು ಅರ್ಥವೇನು? ಕನ್ಯೆಯನ್ನು ಬಲಾತ್ಕಾರ ಮಾಡಿದ್ದಾನೆ, ವ್ಯಭಿಚಾರ ಮಾಡಿದ್ದಾನೆ. ಯಾರು? ಋಷಿಗಳು, ಪರಾಶರ ಋಷಿಗಳು. ತೇಜಸ ವಶಮಾನೇ ಇತ್ತು ಅಂತಲೇ ಇದೆ ವಾಕ್ಯ. ಅಭಿಭೂಯತು ಮಾಂ ಬಾಲಾಂ, ನಾನು ಬಾಲೆ, ಅಭಿಭೂಯ ನನ್ನ ಮೇಲೆ ಆಕ್ರಮಣ ಮಾಡಿ, ತೇಜಸ ತಮ್ಮ ಸಾಮರ್ಥ್ಯದಿಂದ ವಶಮಾನ ಇತ್ತು, ವಶಕ್ಕೆ ತಂದುಕೊಂಡ್ರು. ಅದಕ್ಕೆ ಕೂಡ ಎಲ್ಲಿ ಭಾಳ ವಿಚಿತ್ರವಾಗಿದೆ, ನದಿ ಎನ್ನು ಅಂಬಿಗರ ಹೆಣ್ಣು ಅವಳು, ದ್ವೀಪದಲ್ಲಿ ಅಂಬಿಗರ ಹೆಣ್ಣಿನ ರೂಪಿ ಒಲಿದವನಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ ಅಂತ ಹೇಳ್ತಾರೆ. ಅಂಬಿಗರ ಹೆಣ್ಣು ಸತ್ಯವತಿ, ದಾಶರಾಜನ ಮಗಳು. ಅಂಬಿಗ ಅಂದರೆ ಸಾಮಾನ್ಯ ಅಂಬಿಗ ಅಲ್ಲ, ಅವನು ದಾಶರಾಜ. ಅವನಿಗೆ ಪರಿವಾರ ಸಾವಿರಾರು ಮಂದಿ ಇದ್ದಾರೆ. ಅವರ ಸಾವಿರ ಮಂದಿಯನ್ನೂ ಕೂಡ ಒಂದು ನೌಕೆಯಲ್ಲಿ ಒಮ್ಮೆಲೆ ಸತ್ಯವತಿ ನದಿ ದಾಟಿಸ್ತಾ ಇದ್ದಳಂತೆ. ಅಂದರೆ ಆ ನೌಕೆಯಲ್ಲಿ ಸಾವಿರ ಜನ ಕೂತ್ಕೊಂಡ್ರು, ಅವರನ್ನು ನದಿ ದಾಟಿಸ್ತಾಳಂತೆ. ಇದು ಸ್ಪಷ್ಟ ಮಹಾಭಾರತದಲ್ಲಿದೆ. ಪರಾಶರರು ಬಂದು ಕೇಳಿದರು, ನನ್ನನ್ನು ನದಿ ದಾಟಿಸ್ತೀಯಾ ಅಂತ. ದಾಟಿಸಿದೆ, ನಾನು ಅದೇ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಆದರೆ ದೋಣಿ ಭರ್ತಿಯಾಗಬೇಕು, ಸಾವಿರ ಜನ ಕೊಂಡೊಯ್ಯತಕ್ಕಂತಹ ದೋಣಿ, ನಿಮ್ಮೊಬ್ಬರನ್ನು ಕರ್ಕೊಂಡು ಹೋಗೋದ್ರಲ್ಲಿ ಏನು ವಿಶೇಷ ಅಂತ, ವ್ಯರ್ಥ ಅಲ್ವೇ ಅಂತ ಆ ರೀತಿ ಮಾತನಾಡ್ತಾಳೆ. ಆಗ ಪರಾಶರರು ಹೇಳ್ತಾರೆ, ನೋಡಮ್ಮ ನನ್ನನ್ನು ಸಾಮಾನ್ಯ ಮನುಷ್ಯರು ಅಂತ ತಿಳ್ಕೊಬೇಡ, ನನ್ನ ಭಾರ ಎಷ್ಟಾಗ್ತದೆ ಅಂತಂದರೆ, ನನ್ನ ಕಮಂಡಲು ಇದೆಯಲ್ಲ ಅದು 500 ಜನರಷ್ಟು ಭಾರ ಇದೆ. ನನ್ನ ಭಾರ 500 ಜನರಷ್ಟಿದೆ,
ಒಟ್ಟು 1,000 ಆಯಿತು ನಿನ್ನ ಲೆಕ್ಕಕ್ಕೆ ಸರಿಯಾಗಿ ಆಗ್ತದೆ. ಆ ರೀತಿ 1,000 ಜನರ ಭಾರವನ್ನು ಹೊರತಕ್ಕಂಥ ನಿನ್ನ ದೋಣಿಯಲ್ಲಿ ನನ್ನ ಒಬ್ಬನನ್ನು ಕಮಂಡಲು ಸಮೇತವಾಗಿ ನೀನು ನದಿ ದಾಟಿಸು. ಆಗಲೇ ಅವರು ಮಾರು ಹೋಗ್ತಾಳೆ. ತೇಜಸ್ಸಾ ವಶಮಾನೆಯಿತು ಅಂದರೆ ಹೀಗರ್ಥ. ತೇಜಸ್ಸು ಎಂಥ ಶಕ್ತಿ ಅವರದು, ಬ್ರಹ್ಮತೇಜಸ್ಸು. ಬ್ರಹ್ಮತೇಜಸ್ಸಿನಿಂದ ತಾನೇ ಎಷ್ಟು ಭಾರ. ಆ ಭಾರವನ್ನು ತೋರಿಸಿಕೊಳ್ಳಬೇಕು ಅಂತಂದರೆ ಅದು ತೇಜಸ್ಸಿನ ಬಲ. ಉಡುಪಿ ಕೃಷ್ಣನನ್ನು ಶ್ರೀಮದಾಚಾರ್ಯರು ಮಲ್ಪೆಯಿಂದ ಮಧ್ಯ ಸರೋವರಕ್ಕೆ ತಂದರು. ಸ್ಪರ್ಶನಾತ್ ಭಗವತೋತಿ ಪಾವನಾತ್ ಸನ್ನಿಧಾನ ಪದತಾಂಗತಾಂಬರೇ ತ್ರಿಂಶದುದ್ಯತ ನರೈ ಸುದೂರ್ಧರಾಂ ಲೀಲಯ ಆನೇದ ಸೌ ಮಠಂ ಅಂತ ಸುಮಧ್ಯವಿಧಿಯಲ್ಲಿ ಹೇಳ್ತಾರೆ. ಮೊದಲು ಶಿಷ್ಯಕೈ ಸ್ತ್ರೀ ಚತುರೈಹಿ ಅಶೋಧಯತ್ ಅಂತ 3-4 ಮಂದಿ ಶಿಷ್ಯರು ಸುಲಭವಾಗಿ ಆ ಪ್ರತಿಮೆಯನ್ನು ಶೋಧನೆ ಮಾಡಿದರಂತೆ. ಚೆನ್ನಾಗಿ ತೊಳೆದು ಶುದ್ಧಿ ಮಾಡಿದರು. ಆಮೇಲೆ ಶ್ರೀಮದ್ ಆಚಾರ್ಯರು ಸ್ಪರ್ಶ ಮಾಡಿದ ತಕ್ಷಣ ಸನ್ನಿಧಾನ ಬಂದ್ಬಿಡ್ತು. ಸನ್ನಿಧಾನ ಬಂದರೆ 300 ಜನ ಒಟ್ಟಿಗೆ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ಎತ್ತಲಿಕ್ಕಾಗಲಿಲ್ಲ ಅಂತ ಆ ಪ್ರತಿಮೆ. ಲೀಲೆಯ ಆನೆಯದ ಅಸೋ ಮಠಂ, ಶ್ರೀಮದಾಚಾರ್ಯರು ಮಾತ್ರ ಲೀಲೆಯಿಂದ ಅದನ್ನು ಎತ್ಕೊಂಡು ಬಂದರು. ಆಟಾಡ್ತಾ ಒಂದು ಚೆಂಡನ್ನು ಎತ್ತುಕೊಳ್ಳುವ ರೀತಿಯಲ್ಲಿ ಆ ರೀತಿ ಆ ಭಗವಂತನನ್ನು ಎತ್ತಿಕೊಂಡು ಬರ್ತಾರಂತೆ. ಹೀಗೆ ಅದು ವಿಶೇಷವಾದ ತೇಜಸ್ಸು. ವಿಶೇಷವಾದ ತೇಜಸ್ಸು ಇರುವಾಗ ಅವರಲ್ಲಿ ಎಂಥ ಒಂದು ಭಾರ ಅದು ವ್ಯಕ್ತವಾಗುವುದು. ಅದೇ ತೇಜಸ್ಸಿನಿಂದ ಏನು ಮಾಡಿದರು ಪರಾಶರರು ಅಂತಂದರೆ ಈ ಹೆಣ್ಣು ಮಗಳನ್ನು ಸತ್ಯವತಿಯನ್ನು ವಶ ಮಾಡಿಕೊಂಡರು ಅಂತ ಸತ್ಯವತಿಯೇ ಹೇಳ್ತಾಳೆ. ಸತ್ಯವತಿ ಭೀಷ್ಮನ ಮುಂದೆ ಈ ವಿಷಯವನ್ನು ಹೇಳ್ತಾಳೆ. ಯಾವಾಗ ವಿಚಿತ್ರವೀರ್ಯರು ಸತ್ತು ಹೋಗ್ತಾರೆ, ಅವರಿಗೆ ಮಕ್ಕಳಿಲ್ಲ, ಅಂಥ ಸಂದರ್ಭದಲ್ಲಿ ಮಕ್ಕಳನ್ನು ಪಡೀಬೇಕಾಗಿದೆ. ಹೇಗೆ? ನಿಯೋಗ ಪದ್ಧತಿಯಿಂದ ಪಡೀಬೇಕು. ಅದಕ್ಕೆ ಯಾರು ನಿಯೋಗ ಮಾಡ್ತಕ್ಕಂಥವ್ರು ಅಂತಂದರೆ ನೀನು ಮಾಡು ಅಂತ ಭೀಷ್ಮಾಚಾರ್ಯನನ್ನು ಸತ್ಯವತಿ ಕೇಳಿದರೆ ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನು ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ, ವಿವಾಹ ಆಗುವುದಿಲ್ಲ, ರಾಜ್ಯವನ್ನು ನಾನು ಆಳುವುದಿಲ್ಲ ಅಂತ. ಆದ್ದರಿಂದ ನಾನು ಏನು ಮಾಡುವ ಹಾಗಿಲ್ಲ, ಅಮ್ಮ ನೀನೇ ಏನಾದರೊಂದು ಇದಕ್ಕೆ ಉಪಾಯ ಹೇಳು ಅಂತಂದರೆ, ಓ ಹಾಗಿದ್ದರೆ ಹೀಗೆ ಮಾಡೋಣ, ನನಗೆ ವೇದವ್ಯಾಸ ಅಂತನಂತಕ್ಕಂಥ ಒಬ್ಬ ಪುತ್ರ ಮೊದಲಿಗೆ ಹುಟ್ಟಿದ್ದಾನೆ, ನಿನಗಿಂತ ಮೊದಲು ಅವನು ಹುಟ್ಟಿದ್ದಾನೆ, ಅವನನ್ನು ಕರೆದು ನಾನು ಹೇಳ್ತೇನೆ, ಆಗ್ಬೋದಾ ಅಂತ ಕೇಳಿದೆ. ಓ ಅವಶ್ಯ ಅಂತ. ಯಾಕೆ? ಆ ವೇದವ್ಯಾಸರ ಜನ್ಮ ಎಷ್ಟು ಪವಿತ್ರವಾಗಿರತಕ್ಕಂಥ ಜನ್ಮ ಅಂತನ್ನೋದನ್ನು ವರ್ಣನೆ ಮಾಡ್ತಾಳೆ ಆ ಸತ್ಯವತಿ. ಆದರೆ ಮೇಲ್ನೋಟಕ್ಕೆ ನೋಡಿದರೆ ಹೇಗಿದೆ ಅಂತಂದರೆ, ದೋಣಿ ದಾಟ್ಸಮ್ಮ ಅಂತ ಹೇಳಿದರು, ಹೋಗಿ ದೋಣಿಯನ್ನು ಏರಿದರು. ಆಮೇಲೆ ಹೇಳಿದರು, ನನಗೆ ನೀನು ಒಂದು ಮಗುವನ್ನು ಹೆತ್ತು ಕೊಡಬೇಕು, ನನಗೊಂದು ಮಗು ಬೇಕಾಗಿದೆ, ಮಗುವನ್ನು ಹೆತ್ತು ಕೊಡ್ತೀಯಾ ಅಂತ ಪ್ರೀತಿಯಿಂದ ಅನುರಾಗದ ದೃಷ್ಟಿಯಿಂದ ನೋಡಲಿಕ್ಕೆ ಶುರು ಮಾಡಿದೆ. ಆಗ ಅವಳು ಸ್ವಲ್ಪ ಭಯಭೀತಳಾದಳು. ಓ ಈಗ ಇವನು ಅನಾಚಾರ ಮಾಡಿ ವ್ಯಭಿಚಾರ ಮಾಡಿ ನನ್ನಲ್ಲಿ ಮಗುವನ್ನು ಹುಟ್ಟಿಸಿದರೆ ನಾನು ಹೇಗೆ ನಮ್ಮ ಮುಖ ತೋರಿಸ್ಕೊಂಡು ನಾವು ಹೋಗಲಿ ದಾಸರಾಜನ ಬಳಿಗೆ? ಕುಂತಿಗೆ ಭಯ ಆಯಿತು ನೋಡಿ, ಕುಂತಿಗೆ ಯಾವ ರೀತಿ ಭಯ ಆಯಿತು. ಸೂರ್ಯದೇವರು ಯಾವಾಗ ಕರ್ಣನನ್ನು ಹುಟ್ಟಿಸಿದ್ರು ಏನು ಮಾಡಬೇಕು? ಆ ಕರ್ಣನ ಎತ್ತಿಕೊಂಡು ಹೋಗ್ಲಿಕ್ಕೆ ಬರ್ತದೇನೋ? ಮಗುವನ್ನು ಎತ್ತಿಕೊಂಡು ಅರಮನೆಗೆ ಹೋಗ್ಲಿಕ್ಕೆ ಸಾಧ್ಯವೇನೋ? ಅದಕ್ಕೆ ಏನು ಮಾಡಿದ್ಲು? ಗೊತ್ತಾಗಲಿ, ಯಾರಿಗೆ ಗೊತ್ತಾಗಲಿ, ರಹಸ್ಯವಾಗಿ ಪೆಟ್ಟಿಗೆಯಲ್ಲಿ ಅವನನ್ನು ಇಟ್ಟು ಅದರೊಳಗೆ ಅದನ್ನು ನದಿಯಲ್ಲಿ ತಿಳಿದುಬಿಟ್ರು. ಭಯ ಕನ್ಯಕೆಗೆ ಭಯ ಆಗ್ತಕ್ಕಂಥದ್ದು. ಈ ರೀತಿ ಭಯ ಸತ್ಯವತಿಗೆ ಭಯ ಉಂಟಾಯಿತು. ಅಯ್ಯ ಋಷಿಗಳೇ, ನೀವು ದೊಡ್ಡ ಸಮರ್ಥರು ಹೌದು, ಆದರೆ ನಾನು ನಾಳೆ ಸಮಾಜದ ಒಂದು ನಿಂದಿಗೆ ಗುರಿಯಾಗ್ತೇನೆ. ನಾನು ಯಾರಿಗೆ ಮುಖ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕನ್ಯಾತ್ವ ಎಂಬುದು ದೂಷಿತ ಆಯಿತು ಅಂತಂದರೆ ನಾನು ಹೇಗೆ ಬದುಕಲಿ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಹೇಳ್ತಾರೆ, ಏನು ಚಿಂತೆ ಮಾಡಬೇಡ, ನನ್ನಲ್ಲಿ ಎಂಥ ತಪಸ್ ಸಾಮರ್ಥ್ಯ ಇದೆ, ನಿನಗೆ ಪುನಃ ಕನ್ಯಾತ್ವವನ್ನು ಕೊಡ್ತೇನೆ, ಅನುಗ್ರಹ ಮಾಡ್ತೇನೆ, ನನ್ನ ಅನುಗ್ರಹದಿಂದ ಪುನಃ ನೀನು ಕನ್ಯೆ ಆಗ್ತೀಯ, ಇನ್ನೊಬ್ಬರು ನನ್ನ ಮದುವೆ ಆಗ್ಬೋದು, ನೀನು ಯಾವ ತೊಂದರೆಯೂ ಆಗೋದಿಲ್ಲ. ಅಲ್ಲ, ಸುತ್ತಲೂ ಎಲ್ಲ ನೋಡ್ತಾ ಇರುವಾಗ ನೀವು ಈ ಥರ
ನನ್ನೊಂದಿಗೆ ಅದ್ರ ಕೂಡ ದೋಣಿಯಲ್ಲೇನೆ. ನೌಗತಾಮೇವ, ನೌಗತಾಮೇವ ಅಂತ ದೋಣಿಯಲ್ಲಿ ಇರುವಾಗಲೇ ನೀನು ಈ ರೀತಿ ಎಲ್ಲ ಪ್ರಸ್ತಾಪ ಮಾಡಿದರೆ ಹೇಗಾಗುತ್ತೆ, ಎಲ್ಲರೂ ನೋಡ್ತಾ ಇರ್ತಾರಲ್ಲ, ಅದಕ್ಕೆ ಏನು ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ಸುತ್ತಲೂ ಮಂಜು ಕವಿಸಿದ್ರಂತೆ ಪರಾಶರರು ತಪಸ್ಸ ಸಾಮರ್ಥ್ಯದಿಂದ, ಸುತ್ತಲೂ ಮಂಜು ಕವಿಸ್ತು, ಯಾರಿಗೂ ಏನು ಕಾಣಿಸುವುದಿಲ್ಲ. ಇವರಿಬ್ಬರು ಮಾತ್ರ ಪರಸ್ಪರ ನೋಡ್ತಾರೆ ಹೊರತು ಇವರನ್ನು ಯಾರೂ ನೋಡುವುದಿಲ್ಲ. ಆ ರೀತಿ ಏಕಾಂತ ಸಾಧನೆ ಮಾಡಿದರು. ಸ್ಪರ್ಶ ಮಾತ್ರದಿಂದ ತಕ್ಷಣವೇ ಏನೋ ಮಗುವನ್ನು ಹುಟ್ಟಿಸಿದರು. ಅವರು ಹುಟ್ಟಿರತಕ್ಕಂತಹ ಮಗು ಹುಟ್ಟಿದ ತಕ್ಷಣ 7 ವರ್ಷದ ಮಗುವಾಗಿ ನಿಂತುಕೊಂಡ್ರಂತೆ. ಹುಟ್ಟಿದ ತಕ್ಷಣ ಒಂದೇ ಕ್ಷಣದಲ್ಲಿ, ಈಗ ವಸುದೇವ ದೇವಕಿಯರೆಲ್ಲ ಆಗಿದೆ, ಶ್ರೀಕೃಷ್ಣ ಅವತಾರ ಮಾಡಿದನಲ್ಲ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಇಂಥ ಸುಂದರವಾದ ಕೃಷ್ಣ ಮೂರ್ತಿ ಆ ಎದುರುಗಡೆ ನಿಂತಿತ್ತಂತೆ. ಹುಟ್ಟಿದ್ದಷ್ಟೇ, ಮಗು ಹುಟ್ಟಿದಷ್ಟೇ ಅಲ್ಲಿದೆ ಆ ರೂಪ ಬಂದಿದೆ. ಅದು ಪರಮಾತ್ಮನ ಒಂದು ಸಾಮರ್ಥ್ಯ. ಹುಟ್ಟಿದಾಗಲೇ 7 ವರ್ಷದ ಮಗು, ಗರ್ಭಾಷ್ಟಮ, ಗರ್ಭಾಷ್ಟಮದಲ್ಲಿ ಉಪನಯನ ಮಾಡಬೇಕು, ಉಪನಯನಕ್ಕೆ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ ಅಂತೆ ಮಗು. ಕೈಯಲ್ಲಿ ಕಮಂಡಲು ಅದು ಇದೆಲ್ಲ ಹಿಡ್ಕೊಂಡು ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ. ತಕ್ಷಣ ಉಪನಯನ ಮಾಡಿಬಿಟ್ರು. ತಂಪಾಡಿಗೆ ತಾವು ಹೋದರು. ಅವರು ವೇದವ್ಯಾಸ್ತಿಯವರು ಬ್ರಹ್ಮಲೋಕಕ್ಕೆ, ಮೇರು ಪರ್ವತಕ್ಕೆ ಎಲ್ಲ ಹೋಗಿ ದೇವತೆಗಳಿಗೆ ಉಪದೇಶ ಕೊಟ್ಟಲಿ ಹೋದರು. ಹೀಗೆ ಕಥೆ ಬರ್ತದೆ. ಇದು ಏನಾಯಿತು, ಹಾಡು ಹಗಲಲ್ಲಿ ಈ ರೀತಿಯಾಗಿ ಎಲ್ಲರೂ ಕೂಡ ನೋಡ್ತಾ ಇರುವಾಗ ಆ ಮಂಜು ಕವಿಯುವ ಹಾಗೆ ಮಾಡಿಬಿಟ್ಟು ಅವರಿಗೆ ಕಣ್ಣು ತಪ್ಪಿಸಿ ಈ ರೀತಿಯಾಗಿ ಒಂದು ಏನು ಆತುರ ಇವರದಿಗೆ ಈ ರೀತಿ ಮಾಡಬೇಕು. ಸರಿಯಾಗಿ ಮದುವೆ ಮಾಡಿಕೊಂಡು ಒಂದು ಮನೆ ಪರ್ಣಕುಟೀರ ಎಲ್ಲ ಮಾಡಿಕೊಂಡು ಸುಖವಾಗಿ ಏಕಾಂತದಲ್ಲಿ ರಮಣ ಮಾಡ್ಬೋದಾಗಿತ್ತಲ್ಲ, ಏನು ಇಷ್ಟು ಆತುರ ಅವರಿಗೆ ಎಂತಂತ ನಮಗೆ ಅನ್ನಿಸ್ತದೆ ನೋಡುವವರಿಗೆ, ಕೇಳೋರು ಅದು ನೋಡುವಾಗ ಆ ಕತೆ ಓದುವಾಗ ಆ ರೀತಿ ಭಾವನೆ ಬರ್ತದೆ. ಯಾಕೆ ಅಂತಂದರೆ ಆ ವಿವಾಹದ ವೃತ್ತಾಂತ ಇಲ್ಲವೇ ಇಲ್ಲ, ವಿವಾಹದ ವೃತ್ತಾಂತವೇ ಇಲ್ಲ. ಈ ರೀತಿ ವರ್ಣನೆ ಮಾಡಿದರೆ ಏನು ಜನ ತಪ್ಪು ತಿಳ್ಕೊಳ್ತಾರೆ. ಹಾಗಿದ್ರೆ ಇದು ವೇದವ್ಯಾಸದೇವರು ಕೂಡ ಹುಟ್ಟಿದ್ದು ಅಲ್ಲಿ ಕರ್ಣ ಯಾವ ರೀತಿ ಸೂರ್ಯನ ಬಲಾತ್ಕಾರದಿಂದ ಕುಂತಿಯಲ್ಲಿ ಕರ್ಣ ಹುಟ್ಟಿದ್ದಾನೋ ಹಾಗೆ ಬಲಾತ್ಕಾರದಿಂದ ಸತ್ಯವತಿ ದೇವಿಯನ್ನು ಹಾಳು ಮಾಡಿದ್ದಾನೆ ಪರಾಶರರು. ತಪಸ್ಸಾಮರ್ಥ್ಯ ಅವರಿಗೆ ಕನ್ಯಾ ತಪ್ಪನ ಕೊಟ್ಟರು, ಅದು ಬೇರೆ ವಿಷಯ. ಇದರಿಂದ ಏನು ಅರ್ಥ ಆಗ್ತದೆ ಅಂತಂದರೆ, ತಪ್ಪು ಮಾಡಬಹುದು, ಸಿಕ್ಕಾಕೋಬಾರದು. ಹೀಗೆ ಸಿಕ್ಕಾಕೊಳ್ಳದೇ ಇರತಕ್ಕಂಥದ್ದು ಏನು ಸಾಮರ್ಥ್ಯ ಇದ್ದರೆ ಅಂತ ತಪ್ಪು ಮಾಡಿ ಅಂತ ಹೇಳಿದಾಗ ಇದು ಎನ್ನುವುದು ಕೆಟ್ಟ ಸಂದೇಶ ಜನಗಳಿಗೆ ಕೊಟ್ಟಾಯಿತು. ಇಂಥ ಸಂದರ್ಭ ಬಂದಾಗ ಏನು ಮಾಡಬೇಕು? ಶ್ರೀಮದಾಚಾರ್ಯರ ವಾಕ್ಯ ಕಾರ್ಯನೋ ಬಾದರಾಯಣ ಅಂತ ಹೇಳಿಬಿಟ್ರು. ಅವರ ವಾಕ್ಯ ಹಾಗಿದೆ, ಕನ್ಯಾಪುತ್ರ ಅಂತ. ಜನ ಏನು ತಪ್ಪು ತಿಳ್ಕೊಳ್ತಾರೆ, ಇದು ವ್ಯಭಿಚಾರದಿಂದ ಹುಟ್ಟಿದ್ದು, ಮದುವೆ ಆಗಿರಕ್ಕಿಂತ ಮೊದಲು ವ್ಯಭಿಚಾರದಿಂದ ಹುಟ್ಟಿದ್ದು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಲೋಕದಲ್ಲಿ ಪ್ರಚಾರವೂ ಆಗಿದೆ. ಸಾಮಾನ್ಯವಾಗಿ ಏನು ಹೇಳ್ತಿದ್ದಾರೆ ಅಂತಂದರೆ, ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತ. ಪುರಾಣ ಮಾಡಿದವರು ಬರೆದವರು ಇದ್ದಾರಲ್ಲ ವೇದವ್ಯಾಸಿಯವರು, ಅವರು ವ್ಯಭಿಚಾರದಿಂದ ಹುಟ್ಟಿದವರು. ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರ, ಇನ್ನು ವೇದವ್ಯಾಸದೇವರ ಪುತ್ರರು ಯಾರಿದ್ದಾರೆ? ಸುಖಮುನಿಗಳು, ಭಾಗವತ, ಏನು ಪರಮ ಪವಿತ್ರವಾದ ಭಾಗವತ ಪುರಾಣ ಹೇಳ್ತಕ್ಕಂಥವ್ರು ಯಾರು ಅಂದರೆ ಸುಖಮುನಿಗಳು. ಅವರು ಕೂಡ ವ್ಯಭಿಚಾರ ಜಾತಃ. ವೇದವ್ಯಾಸದೇವರಿಂದ ಒಬ್ಬಳು ಹೆಣ್ಣಿನಲ್ಲಿ ಕೃತಾಚಿ ಅಂತಕ್ಕಂಥ ಅಪ್ಸರೆಯಲ್ಲಿ ಅವಳು ಏನು ಮಾಡಿದಳು, ಒಂದು ಶುಕರೂಪ ಧಾರಣೆ ಮಾಡ್ಕೊಂಡ್ಬಿಡಂತೆ, ಗಿಳಿಯ ರೂಪ ಧಾರಣೆ ಮಾಡ್ಕೊಂಡ್ಬಿಡ್ರಂತೆ. ಅಲ್ಲಿ ಮಕ್ಕಳು ಸುಖಮುನಿಯನ್ನು ಉತ್ಪಾದನೆ ಮಾಡಿಬಿಟ್ರಂತೆ ವೇದವ್ಯಾಸದೇವರು. ಹಾಗಿದ್ದರೆ ವ್ಯಭಿಚಾರ ಎಂಬುದು ಸಾಮಾನ್ಯ, ಪುರಾಣ ಹೇಳೋಕೆ ಬಂದರೆ ಕಾಯಿ ತಿನ್ನೋಕೆ ಅಂತಾನು ಹಾಗೆ. ಇದೇನಿದ್ರೆ ಪುರಾಣ ಏನು ಹೇಳೋದು, ನೀವು ವ್ಯಭಿಚಾರ ಮಾಡಬಾರದು ಅಂತ. ಆ ಪುರಾಣಕಾರರು ಮಾತ್ರ ವ್ಯಭಿಚಾರ ಮಾಡ್ತಾರೆ. ಇಂಥ ಒಂದು ವಿಚಿತ್ರವಾಗಿರತಕ್ಕಂಥ ಆಕ್ಷೇಪ ಬರ್ತದೆ. ಅದನ್ನು ನೋಡಿ ಹೇಳ್ತಾರೆ ವಾದಿರಾಜರು ನಿರ್ಣಯದ ವ್ಯಾಖ್ಯಾನದಲ್ಲಿ, ಕಾನೀನೋ ವ್ಯಾಸ ಇತಿ ಯತ್ ಅವಿದುಷಾಂ ವಚನಂ. ಏನು ತಿಳಿದಿದ್ದವರು ಈ ರೀತಿಯಾಗಿ ಹೇಳ್ತಾರೆ, ಅವಿದುಷಾಂ ಆ ವಿದ್ವಾನ್,
ವಿದ್ವಾನ್ ಅಲ್ಲ, ಅವಿದ್ವಾನ್ ಅಂತಂದರೆ ವಿದ್ವಾನ್ ಅಲ್ಲ ಅಂತ ಅರ್ಥ ಅಲ್ಲ, ದುಷ್ಟವಾಗಿರತಕ್ಕಂಥ ವಿದ್ಯೆ ಅದು ಕೂಡ ಬೇಕಾದಷ್ಟೇ ಅಲ್ಲಿ ಅವರಿಗೆ. ಅಂಥವ್ರು ಬೇಕು ಬೇಕು ಅಂತಲೇ ಭಗವಂತ ನಿಂದೆ ಮಾಡಬೇಕು ಅಂತಲೇ, ಅದಕ್ಕೋಸ್ಕರ ಕಾನೀನೋ ವ್ಯಾಸ ಅಂತ ಅಂದುಬಿಡ್ತಾರೆ. ಶ್ರೀಮದಾಚಾರ್ಯರು ಮಾತ್ರ ಕಾನೀನೋ ಬಾದರಾಯಣ ಅಂತ ತಂದಿದ್ದಾರೆ, ಅದು ಒಳ್ಳೆಯ ಅಭಿಪ್ರಾಯದಿಂದ, ಒಳ್ಳೆಯ ಅಭಿಪ್ರಾಯದಿಂದ. ಅವರ ಪರಮಾತ್ಮನಿಗೆ ಯಾವ ದೋಷನೂ ಕೂಡ ಬರುವುದಿಲ್ಲ, ತೇಜಸ್ವಿ ಅವನು, ಅವನು ಏನು ತೊಂದರೆಯೇನಿಲ್ಲ ಅಂತ ಈಗ ಹೇಳೋದಿಲ್ವೇ. ಅಹಲ್ಯಾಯಿ ಜಾರ ಅಂತ, ಅಹಲ್ಯಲ್ಲಿ ಜಾರತನ ಮಾಡಿದ್ದು, ವ್ಯಭಿಚಾರ ಮಾಡಿದ್ದು ಯಾರು? ಇಂದ್ರದೇವರು. ಅದು ವ್ಯಭಿಚಾರ ಅಂತ ಅನ್ನೋದು ಸ್ಪಷ್ಟ. ಅದು ಗೌತಮರ ಕಣ್ಣು ತಪ್ಪಿಸಿ ಗೌತಮರ ವೇಷದಿಂದ ಬಂದು ಗೌತಮರನ್ನು ಹೊರಗೆ ಕಳಿಸಿಬಿಟ್ಟು ಏನೋ ಓ ಅಂತ ಕೋಳಿ ಕೂಗಿದ ಹಾಗೆ ಶಬ್ದ ಮಾಡಿಬಿಟ್ಟು ಓ ಕೋಳಿಗೆ ಹೋಗಿದೆ ಬೆಳಗ್ಗೆ ಆಯಿತು ಅಂತ ಅಂದ್ಕೊಂಡು ಅವರು ಅನ್ನಿಕಕ್ಕೆ ಹೊರಟರೆ ಗೌತಮರು ಈ ಕಡೆಯಿಂದ ಆ ಗೌತಮರ ವೇಷದಿಂದ ಬಂದು ಇಂದ್ರದೇವರು ಆ ಅಹಲ್ಯನ್ನು ಕೆಡಿಸಿಬಿಟ್ರಂತೆ. ಅಹಲ್ಯ ಈ ಜಾರ ಅಂತ ಒಂದು ಕೆಟ್ಟ ಒಂದು ದುರಾಚಾರ ಇದು. ಅದನ್ನು ಹೊಗಳ್ತಾರೆ, ಅಹಲ್ಯಾಯಿ ಜಾರ ಅಂತ ವೇದ ಮಂತ್ರದಲ್ಲಿ ಇದು ಹೊಗಳ್ತಾ ಇದ್ದಾರೆ. ವೇದ ಮಂತ್ರದಲ್ಲಿ ಅಹಲ್ಯಾಯಿ ಜಾರ ಅಂತ ವಾಕ್ಯ, ಅದು ಇಂದ್ರದೇವರ ಸ್ತುತಿ. ಆದ್ದರಿಂದ ಪರಮಾತ್ಮನಿಗೂ ಕೂಡ ಇದೊಂದು ಸ್ತುತಿಯಾಗ್ತದೆ ಅಂತ ಹೀಗೆ ಒಂದು ಒಳ್ಳೆಯ ಭಾವನೆಯಿಂದ ಬೇಕಾದರೆ ಹೇಳಿದರೆ ತಪ್ಪೇನಲ್ಲ, ಕಾನೀನೋ ಬಾದರಾಯಣ ಅಂತ. ಆದರೆ ಜನ ಏನು ತಿಳ್ಕೊಳ್ತಾರೆ ಅಂತಂದರೆ ಇದು ಅನ್ಯಥಾ ತಿಳ್ಕೊಳ್ತಾರೆ. ಇವರೆಲ್ಲ ವ್ಯಭಿಚಾರ ಮಾಡ್ತಕ್ಕಂಥವರು, ಪುರಾಣ ಎಲ್ಲ ಹೇಳತಕ್ಕಂಥವ್ರು, ಹೇಳೋದು ಮಾತ್ರ ಅವರು, ಮಾಡುವುದೆಲ್ಲ ಅನಾಚಾರಣೆ ಎಂತ ಈ ರೀತಿ ಜನ ತಿಳ್ಕೊಳ್ತಾರೆ. ಇದಕ್ಕೆ ನಾವೇನಾದರೂ ಒಂದು ಪರಿಹಾರ ಮಾಡಬೇಕು. ವಾದರಾಜರು ಆಲೋಚನೆ ಮಾಡ್ತಾರೆ. ಅವರಿಗೆ ಮಹಾಭಾರತದಲ್ಲಿ ಒಂದು ಪಾಠ ಸಿಕ್ಕಿದೆ. ಆ ಪಾಠದಲ್ಲಿ ವಿವಾಹ ಆಗಿದೆ ಅಂತ ವರ್ಣನೆ ಇದೆ. ಪರಾಶರರಿಗೂ ಸತ್ಯವತಿಗೂ ವಿವಾಹ ಆಯಿತು ಅಂತ. ಅವರೇನು ಮಾಡ್ತಾರೆ ಅಂತಂದರೆ ನೋಡಿದ್ರಂತೆ, ಆ ದೇವಿಯನ್ನು ನೋಡಿದರು, ತುಂಬ ಸುಂದರಿಯಾಗಿದ್ದಳು ಅಪ್ಸರೆ ಅವಳು, ಒಬ್ಬರ ಇದು ಅಚ್ಚೋದ ಅಂತ ಒಬ್ಬಳು ಅಪ್ಸರೆ ಅವಳು, ಅಂತಹ ಅಪ್ಸರೆಯೇ ಅವಳು ಅವತಾರ ಮಾಡಿದ್ದು. ಸುಂದರವಾಗಿರತಕ್ಕಂಥ ರೂಪ, ಆದರೆ ಮೈ ಮಾತ್ರ ದುರ್ಗಂಧ ಅಂತೆ, ಮೀನಿನ ವಾಸನೆ ಬರ್ತಾ ಇತ್ತಂತೆ, ದುರ್ಗಂಧ ಬರ್ತಾ ಇತ್ತು, ಆದರೆ ಸುಂದರವಾಗಿದ್ದಳು. ಅಂಥ ಹೆಣ್ಣನ್ನು ನೋಡಿ ಅವರು ಅದನ್ನು ಅವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ರಂತೆ. ಯಾಕೆ ಅಂತಂದರೆ ಭಗವಂತನನ್ನು ಕುರಿತು ತಪಸ್ಸು ಮಾಡಿದರು ಪರಾಶರರು, ನೀನು ನನ್ನ ಮಗನಾಗಿ ಹುಟ್ಟಬೇಕು ಅಂತ. ಯಾಕೆ ವಸುದೇವ, ದಶರಥ ಮುಂತಾದವರೆಲ್ಲ ಪರಮಾತ್ಮನ ಒಂದು ಅವತಾರಕ್ಕೆ ಕಾರಣರಾಗಿ ಅವನನ್ನು ಮಗು ಅಂತ ಎತ್ತಿ ಆಡಿಸಿ ಎಲ್ಲ ಎಷ್ಟು ಆನಂದಪಟ್ಟಿದ್ದಾರೆ, ಹಾಗೆ ನನಗೂ ಕೂಡ ಒಬ್ಬ ಮಗ, ಯಾರು? ನೀನೇ ಮಗನಾಗಿ ನನಗೆ ಹುಟ್ಟಬೇಕು ಅಂತ ಅದಕ್ಕೋಸ್ಕರ ತಪಸ್ಸು ಮಾಡಿದಂತೆ. ತಪಸ್ಸು ಮಾಡಿದಾಗ ಒಲಿದು ಭಗವಂತ ಹೇಳ್ತಾನೆ, ನಾನು ನಿನ್ನ ಮಗನಾಗಿ ಹುಡ್ತೇನೆ, ಅದಕ್ಕೆ ನೀನು ಒಂದು ಕೆಲಸ ಮಾಡು, ನೀನು ಯಮುನಾ ನದಿ ಬಳಿಗೆ ಹೋಗು, ಅಲ್ಲಿ ದೋಣಿ ತಾಗಿಸ್ತಕ್ಕಂಥದ್ದು ಒಬ್ಬಳು ಹುಡುಗಿ ಇದ್ದಾಳೆ, ದಾಸರಾಜನ ಮಗಳು, ಅವಳನ್ನು ನೀನು ಮದುವೆಯಾಗು ಅಂತ ಅಲ್ಲಿ ಅವಳ ಚರಿತ್ರೆಯನ್ನು ಕೂಡ ಹೇಳ್ತಾನೆ ಭಗವಂತ. ಅವಳ ಚರಿತ್ರೆಯನ್ನು ಕೂಡ, ಅದು ಪಿತೃಗಳ ಕನ್ಯೆ, ಅವಳು ಪಿತೃದೇವತೆಗಳ ಕನ್ಯೆ, ಯಾರು? ಅಚ್ಚೋದೆ ಅಂತ ಅಂತಕ್ಕಂಥವಳು. ಅವಳು ಅಲ್ಲಿ ಬೆಳೆತಿದ್ದಿಯಲ್ಲಿ ದಾಸರಾಜನ ಮನೆಯಲ್ಲಿ, ಆದ್ದರಿಂದ ಅಂಬಿಕರ ಹೆಣ್ಣು ಅವಳು. ದಾಸರಾಜನ ಮನೆಯಲ್ಲಿ ಬೆಳೆದಿದ್ದರಿಂದ ಇಲ್ಲದೆ ಹೋದರೆ ಅವಳು ಎಲ್ಲಿ ಹುಟ್ಟಿದ್ದು ಅಂತಂದರೆ, ನಿಜವಾಗಿ ಹುಟ್ಟಿದ್ದು ವಸು ಚಕ್ರವರ್ತಿ ಅಂತ ಒಬ್ಬ ಇದ್ದಾನೆ, ಭಾಳ ಪ್ರಸಿದ್ಧನಾಗಿರ್ತಕ್ಕಂಥ ವಸು ಚಕ್ರವರ್ತಿ. ಎಷ್ಟು ಪ್ರಸಿದ್ಧ ಅಂತಂದರೆ, ತಥೋ ಪರಿಚರಾದ್ಯನ್ನೇ ಭಾರತಂ ಪರಿಚಕ್ಷತೆ ಅಂತ ಆ ಮಾತು ಇದೆಯಲ್ಲ, ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ತಥಾಪರೇ ತಥೋ ಪರಿಚರಾದ್ಯನ್ನೇ ಉಪರಿಚರಾದ್ಯನ್ನೇ ಭಾರತಂ ಪರಿಚಕ್ಷತೆ ಅಂತ. ಹೀಗೆ ಇಲ್ಲಿ ಉಪರಿಚರ ಅಂತಂದ್ರೇನು, ಆ ಒಬ್ಬ ವಸುವಿಗೆ ಉಪರಿಚರ ಅಂತ ಹೆಸರು, ಉಪರಿಚರ ವಸು, ಉಪರಿಚರ ವಸು ಚಕ್ರವರ್ತಿ. ಅವನು ಮಹಾ ಏನು ಇಂದ್ರನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥವನು, ದೇವೇಂದ್ರನಿಗೆ ಸಹಾಯ ಮಾಡತಕ್ಕಂಥವನು, ದೇವೇಂದ್ರನ ಅರ್ಧ ಸಿಂಹಾಸನವನ್ನು ಪಡೆದಕ್ಕಂತಕ್ಕಂಥವನು, ಅವನ ಮಾಲೆಯನ್ನು ಪಡೆದಿರತಕ್ಕಂಥವನು, ಇಂಥದ್ದೆಲ್ಲ ಭಾಳ ಪ್ರೀತಿಪಾತ್ರನಾಗಿರ್ತಕ್ಕಂಥ ವಸು ಚಕ್ರವರ್ತಿಯವನು. ಅಂಥ ವಸು ಚಕ್ರವರ್ತಿಯ ಮಗಳು ಯಾರು? ಇವಳು ಸತ್ಯವತಿ. ಸತ್ಯವತಿ ಮತ್ತು ಅವರ ಜೊತೆಗೆ ವಿರಾಟ್ ರಾಜ, ಅವನು ಕೂಡ ಜೊತೆಯಲ್ಲಿ ಹುಟ್ಟಿರತಕ್ಕಂಥವನು, ಅವರು ಅವಳಿ ಮಕ್ಕಳು. ಆ ವಿರಾಟ್ ರಾಜ ಮತ್ಸ್ಯದೋಷದ ದೊರೆಯಾಗಿಬಿಟ್ಟಿದ್ದಾನೆ. ಈ ಸತ್ಯವತಿಯನ್ನು ದಾಸರಾಜನ ಕೈಯಲ್ಲಿ ಕೊಟ್ಟುಬಿಡ್ತಾನೆ ವಸು ಚಕ್ರವರ್ತಿ.
ಅದಕ್ಕೆಲ್ಲ ಕಾರಣಗಳು ಬೇರೆ ಎಲ್ಲ ಇದೆ, ಅದು ಪುರಾಣಗಳಲ್ಲಿ ವರ್ಣನೆ ಇದೆ. ಅಂತೂ ದಾಸರಾಜನ ಮನೆಯಲ್ಲಿ ಈ ಸತ್ಯವತಿ ರಾಜಕುಮಾರಿ ಅವಳು ಬೆಳೆದಳು, ಬೆಳೆದು ಅಂಬಿಗರ ಹೆಣ್ಣಾಗಿಬಿಟ್ಳು. ಇದು ಅದನ್ನು ಭಗವಂತನೇ ಪರಾಶರರಿಗೆ ಹೇಳ್ತಾನೆ. ಭಗವಂತನಿಗೆ ಜ್ಞಾನದೃಷ್ಟಿ, ಪರಾಶರರಿಗೆ ಜ್ಞಾನದೃಷ್ಟಿಯಿಂದಲೂ ಅದೆಲ್ಲ ಗೊತ್ತಿದೆ. ಅವನು ಬಂದು ಆ ಸತ್ಯವತಿಯ ಮುಂದೆ, ನೀನು ಅಂಬಿಗರ ಹೆಣ್ಣಲ್ಲ, ನೀನು ದಾಸರಾಜನಿಗೆ ಹೇಗೆ ಮುಖ ತೋರಿಸಲಿ ಅಂತ ಹೇಳ್ತಾ ಇದ್ದೀಯಲ್ಲ, ನೀನು ನಿಜವಾಗಿ ಅವನ ಮಗಳೇ ಅಲ್ಲ, ನೀನು ವಸು ಚಕ್ರವರ್ತಿಯ ಮಗಳು, ರಾಜಕುಮಾರಿ ನೀನು. ಇಷ್ಟೆಲ್ಲ ಹೇಳಿದಾಗ ಅವಳಿಗೆ ನೆನಪಾಗ್ತದಂತೆ, ಪೂರ್ವಜನ್ಮದ ಸ್ಮರಣೆ ಉಂಟಾಗ್ತದಂತೆ, ಜಾತಿ ಸ್ಮರಣೆ, ಪೂರ್ವಜನ್ಮದ ಸ್ಮರಣೆ ಬರ್ತದೆ. ಇದೆಲ್ಲ ತಿಳಿದು ಅವಳು ಏನು ಮಾಡಿದಾಳೆ, ಒಪ್ಪಿಕೊಡ್ತಾಳೆ. ಆದರೆ ಒಂದು ಮಾತು ಹೇಳ್ತಾರೆ, ನೀನು ಕನ್ಯಾ ದೂಷಣೆ ಮಾಡಿಬಿಟ್ರೆ ನಾನು ಇಲ್ಲಿ ಲೌಕಿಕದಲ್ಲಿ ಹೇಗೆ ಜೀವನ ಮಾಡಲಿ, ನಾನು ಇದು ಪಾರಮಾರ್ಥಿಕ ಆಗೋಯಿತು, ನಾನು ಇವಾಗಿಯೂ ಕೂಡ ಬೇರೆ ತಂದೆ ತಾಯಿಗಳ ಮಗಳು, ಹಾಗೆ ಇಲ್ಲಿ ಬೆಳೀತಾ ಇದ್ದೇನೆ, ಇದೆಲ್ಲ ಲೌಕಿಕರಿಗೆ ಅರ್ಥ ಆಗ್ತದೆ ಅಂತ ಹೇಳಿದರೆ ಅದೆಲ್ಲ ಆಗೋದಿಲ್ಲ. ನಾನು ಈ ಸಮಾಜದಲ್ಲಿ ನಾನು ಯಾವ ರೀತಿ ಬದುಕಬೇಕು, ನನಗೆ ಏನು ಕನ್ಯಾತ್ವ ದೂಷಣ ಮಾಡಿದರೆ ಅದು ನನಗೆ ಸರಿ ಆಗುವುದಿಲ್ಲ ಅಂತಂದ. ಇವನು ಕೂಡ ಹಾಗೇ ಪರಾಶರರು ಆಲೋಚನೆ ಮಾಡ್ತಾರಂತೆ, ನಾನು ಕೂಡ ಈ ರೀತಿ ಈ ವ್ಯಭಿಚಾರ ಮಾಡಿದರೆ ಅದು ತಪ್ಪಾಗುವುದಿಲ್ವೇ, ನಾನು ಋಷಿ, ಋಷಿ ಅಂತಂದರೆ ಧರ್ಮ ಪ್ರವರ್ತಕ, ಇನ್ನೊಬ್ಬರಿಗೆ ಧರ್ಮ ಹೇಳ್ತಕ್ಕಂಥವನು, ನಾನೇ ಅಧರ್ಮ ಮಾಡಿದರೆ ಹೇಗಾಗತ್ತೆ. ಕ್ರಿಯಾಹೀನಂತೂ ಗಾರ್ಧವಂ ಗಾಂಧರ್ವಂ ನ ಪ್ರಶಸ್ತಂ ಅನಾಪದಿ ಅಂತ. ಆಪತ್ಕಾಲದಲ್ಲಿ ಏನಾದರೂ ಮಾಡ್ಕೋಬೋದು, ಆದರೆ ಅನಾಪತ್ತಿ ಇರುವಾಗ, ಆಪತ್ತಿ ಇಲ್ಲದೆ ಇರುವಾಗ ನೀವು ಏನು ಕ್ರಿಯಾಹೀನವಾಗಿರ್ತಕ್ಕಂಥ ಗಾಂಧರ್ವ ವಿವಾಹ ಅದು ಕೂಡ ಮಾಡಕೂಡ್ದು. ಅದು ಕೂಡ ಬ್ರಾಹ್ಮಣರಿಗೆ ಇಲ್ಲವೇ ಇಲ್ಲ, ಗಾಂಧರ್ವ ವಿವಾಹ ಬ್ರಾಹ್ಮಣರಿಗೆ ವಿಹಿತವಲ್ಲ, ಕ್ಷತ್ರಿಯರಿಗೆ ಮಾತ್ರ ವಿಹಿತ. ಗಾಂಧರ್ವ ವಿವಾಹ ಅಂದರೆ ಅರ್ಥವೇನು, ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಲವ್ ಮ್ಯಾರೇಜ್. ಅದು ಮಾಡಬಹುದಾಗಿದ್ದರೆ ಕ್ಷತ್ರಿಯರಿಗೆ ಅನುಮತಿ ಇತ್ತು, ಅವರು ಸ್ವಯಂವರ ಮಾಡಬೇಕು ತಾನೆ. ಸಭೆಯಲ್ಲಿ ಎಲ್ಲ ರಾಜರುಗಳೆಲ್ಲ ಬಂದಾಗ, ರಾಜಕುಮಾರರೆಲ್ಲರೂ ಕೂಡ ಬಂದಾಗ ಅವರ ಪರಿಚಯವನ್ನು ಹೇಳ್ತಕ್ಕಂಥವ್ರು ಹೇಳ್ತಾರೆ. ಅವಳು ನೋಡಿಬಿಟ್ಟು ಎಲ್ಲ ಪರೀಕ್ಷೆ ಮಾಡಿ ಮಾಡಿ ಯಾರು ಆಗ್ಬೋದು, ತನಗೆ ಗಂಡ ಆಗ್ಬೋದು ಅಂತ ಅಂದ್ಕೊಂಡು ಆಲೋಚನೆ ಮಾಡಿ ಅವನಿಗೆ ವರಮಾಲಿಕೆ ಹಾಕಿಬಿಡೋದು. ಇದು ಗಾಂಧರ್ವ. ಈ ಗಾಂಧರ್ವ ವಿವಾಹ ಮಾಡಿಕೊಂಡರೂ ಕೂಡ ಕ್ರಿಯಾಹೀನ ಆಗಿರಬಾರದು, ಆಮೇಲೆ ತಿರುಗಿ ವಿವಾಹ ಕ್ರಿಯೆ ನಡೀಲೇಬೇಕು, ವಿವಾಹ ಕಾರ್ಯ ನಡೀಲೇಬೇಕು. ಏನೋ ವಿವಾಹ ಪಾಣಿಗ್ರಹಣ ಸಪ್ತಪದಿ ಇದನ್ನೆಲ್ಲ ಮಾಡಲೇಬೇಕು. ಅದೆಲ್ಲ ಮಾಡದೇ ಹೋದರೆ ಅದು ಸಂಸ್ಕಾರ ಆಗುವುದಿಲ್ಲ. ಹೆಣ್ಣಿಗೆ ಸಂಸ್ಕಾರ ಅದು ಮುಖ್ಯವಾದ ಸಂಸ್ಕಾರ, ಅದಾಗಲೇಬೇಕು. ಹೀಗೆ ಆಲೋಚನೆ ಮಾಡ್ತಾನಂತೆ, ಕ್ರಿಯಾಹೀನಂತೂ ಗಾಂಧರ್ವಂ ನ ಪ್ರಶಸ್ತಂ ಅನಾಪದಿ, ನಾನೇನು ಮಾಡಬೇಕು, ಮದುವೆ ಮಾಡ್ಕೋಬೇಕು, ಏನು ಮಾಡಲಿ, ಆಲೋಚನೆ ಮಾಡಲಿಕ್ಕೆ ತೊಡಗಿದಂತೆ. ಯಾಕೆಂದರೆ ಈ ಹೆಣ್ಣು ಎಲ್ಲಿದೆ, ಬೆಸ್ತರ ಮನೆಯಲ್ಲಿದ್ದಾಳೆ. ಇಲ್ಲಿ ಯಾರು ಕನ್ಯಾದಾನ ಮಾಡುವಳು, ಅವರು ತಂದೆ ಅಲ್ಲ, ಅವ್ರು ತಂದೆನೂ ಅಲ್ಲ. ಆಮೇಲೆ ಅವನು ಕನ್ಯಾದಾನ ಮಾಡಿದರೆ ಉಪಯೋಗನೂ ಇಲ್ಲ, ಅವನು ಅಂಬಿಗ, ಅವನು ಬೆಸ್ತರವನು. ತಂದೆ ಯಾರಿದ್ದಾನೆ, ಆ ವಸು ಚಕ್ರವರ್ತಿ, ಅವನು ಬರಬೇಕು, ಅವನು ಕನ್ಯಾದಾನ ಮಾಡಬೇಕು. ಇದು ಹೇಗೆ ಹೇಗೆ ಮಾಡಲಿ, ನಾನು ಹೇಗೆ ವಿವಾಹ ಮಾಡಿಕೊಳ್ಳಿ ಅಂತ ಆಲೋಚನೆ ಮಾಡ್ತಾ ಇರುವಾಗ ಅಲ್ಲಿಗೆ ಪಿತೃದೇವತೆಗಳು ಬಂದರು. ಇದು ಮಹಾಭಾರತದಲ್ಲಿ ಇದೆ ಸ್ಪಷ್ಟ. ಯಾವ ಪಿತೃದೇವತೆಗಳು ಈ ಅಚ್ಚೋದೆಗೆ ಜನ್ಮ ಕೊಟ್ಟಿದ್ದರು, ಅಂಥ ಪಿತೃದೇವತೆಗಳು ಅಂದರೆ ಬರ್ಹಿಷಧ ಅಗ್ನಿಶ್ವಾತ್ತಾಹ ಅಂತ ಸಪ್ತ ಗಣ ಇದೆ, ಏಳು ಪಿತೃದೇವತೆಗಳ ಗಣ ಇದೆ. ಆ ಪಿತೃದೇವತೆಗಳ ಮಾನಸ ಕನ್ಯೆ ಯಾರು, ಇವಳು. ಇವಳಿಗೆ ಅದು ಹುಟ್ಟಿದ ತಕ್ಷಣ ಈಗ ನೋಡ್ತಾರಂತೆ, ಯಾರು ನನ್ನನ್ನು ಹುಟ್ಟಿಸಿದ್ದೆ ಅಂತ ಗೊತ್ತಾಗಿಲ್ಲ, ಮನಸ್ಸಿನಿಂದ ಹುಟ್ಟಿದ್ದು ತಾನೇ. ಎಲ್ಲ ಪಿತೃದೇವತೆಗಳಿದ್ದಾರೆ ಒಂದು ಗುಂಪು, ಆ ಗುಂಪಿನಲ್ಲಿ ಯಾರು ನನ್ನನ್ನು ಉತ್ಪಾದನೆ ಮಾಡಿದ್ದು ಅವಳು ಗೊತ್ತಾಗಿಲ್ಲ ಪಾಪ. ಆಗ ಏನು ಮಾಡಿಲ್ಲು, ಹತ್ತಿರದಲ್ಲೇ ವಸು ಚಕ್ರವರ್ತಿ ಬರ್ತಾ ಇದ್ದಂತೆ, ಪ್ರಾಯಶಃ ಇವನೇ ಇರ್ಬೋದೋ ಏನೋ ಅಂತ ಅವಳಿಗೆ ಆಲೋಚನೆ ಮಾಡಿಲ್ಲ ಅಂತ ಹೇಳಿ ಅವರಿಗೆ ಶಾಪ ಕೊಟ್ಟುಬಿಟ್ಟಿದ್ದು, ನೀನು ಇವನ ಮಗಳಾಗಿ ಹುಟ್ಟು ನೀನು ಅಂತ, ಇವನ ಮಗಳಾಗಿ ಹುಟ್ಟು. ಇದೆಲ್ಲ ಕೋಪೋಪಿ ದೇವಸ್ಯ ವರೇಣ ತುಲ್ಯ ಅಂತ. ಋಷಿಮುನಿಗಳು ಏನಾದರೂ ಶಾಪ ಕೊಟ್ಟರೆ ಅದು ಒಳ್ಳೆಯದಕ್ಕೆ, ಅದರಿಂದ ಒಳ್ಳೆಯದೇ ಆಗ್ತದೆ. ಏನು ಅದರಲ್ಲಿ ಯಾರನ್ನು ದೂಷಿಸಬಾರ್ದು, ಭಗವಂತನ ಪ್ರೇರಣೆಯಿಂದ ಅವರು ಶಾಪ ಕೊಟ್ಟು ಬಿಡ್ತಾರೆ ಅಷ್ಟೇ. ಅವರು ರಾಗದ್ವೇಷಗಳಿಲ್ಲ, ಇಲ್ಲ ಅವರಿಗೆ ರಾಗದ್ವೇಷದಿಂದ ಅವರು ಶಾಪ
ವರ ಇತ್ಯಾದಿಗಳೆಲ್ಲ ಕೊಡುವುದಿಲ್ಲ, ಅದು ಭಗವಂತನ ಪ್ರೇರಣೆಯಿಂದ ಕೊಡ್ತಾರೆ. ಅದರಿಂದ ಒಳ್ಳೆಯದೇ ಆಗ್ತದೆ, ಯಾವತ್ತೂ ಕೂಡ ಕೆಟ್ಟದಾಗುವುದಿಲ್ಲ. ಶಾಪ ಕೊಟ್ಟರೂ ಕೂಡ ಅದು ಒಳ್ಳೆಯದೇ ಆಗ್ತದೆ. ಈಗಂತೂ ಶಾಪದಿಂದ ಏನಾಗಿದ್ಳು, ಅವಳು ವಸು ಚಕ್ರವರ್ತಿಯ ಮಗಳಾಗಿ ಹುಟ್ಟಿದ್ಲು. ಆ ಯಾರು ಅಚ್ಚೋದೆ ಅಂತಿರತಕ್ಕಂಥ ಅಪ್ಸರೆ ಋಷಿಪುತ್ರಿ, ಇದು ಪಿತೃಕನ್ಯೆ, ಪಿತೃಕನ್ಯೆ. ಆದ್ದರಿಂದ ಪೂರ್ವಜನ್ಮದ ತಂದೆಯರು ಇವರು ಬಂದರು. ಯಾವಾಗ ಪರಾಶರರು ಆಲೋಚನೆ ಮಾಡಿದಾಗ ಬಂದು ಹೇಳಿದರು, ಪರಾಶರ ಮುನಿಯನ್ನು ಎಬ್ಸಿ ಹೇಳಿದ್ರಂತೆ, ಅವನು ಆಲೋಚನೆಯಲ್ಲಿ ಮಗ್ನಾಗಿಬಿಟ್ಟಿದ್ದಾನೆ. ಎಬ್ಸಿ ಹೇಳಿದ್ರಂತೆ, ನೋಡು ನಮ್ಮ ಕನ್ಯೆಯವಳು, ನೀನು ಸ್ವೀಕಾರ ಮಾಡು, ನೀನು ನಿನಗೆ ಬೇಕಾಗ್ತಲ್ಲ, ನಿನಗೆ ನಿನಗೆ ಸಮ ಏನು ಸಂತಾನ ಬೇಕಾಗಿದೆ, ನಿನಗೆ ನಿನ್ನ ವಂಶವೃದ್ಧಿ ಮಾಡ್ತಕ್ಕಂಥ ಸಂತಾನ ಬೇಕು ಅಂತ ನೀನು ಬಯಸ್ತಾ ಇದೆಯಾ, ಸರಿ ಇವಳನ್ನೇ ನೀನು ಪಾಣಿಗ್ರಹಣ ಮಾಡು ಅಂತ. ಆದರೆ ಯಾರು ದಾನ ಮಾಡ್ತಕ್ಕರು, ನೀವು ದಾನ ಮಾಡ್ತೀರಾ, ಅದಾಗೋದಿಲ್ಲ. ಧ್ಯಾನ ಯಾರು ಹುಟ್ಟಿಸಿದ್ದಾನೆ ಅವನು ವಸು ಚಕ್ರವರ್ತಿ ಬರಬೇಕು. ಸರಿ, ವಸು ಚಕ್ರವರ್ತಿಯನ್ನು ಕರೆಸಿದರು ಪಿತೃದೇವತೆಗಳು. ಹಾಂ, ಆಮೇಲೆ ತಮ್ಮ ತಾತ ಯಾರಿದ್ದಾರೆ, ವಸಿಷ್ಠ ಮುನಿಗಳು ಕೂಡ ಬಂದರು. ವಸಿಷ್ಠ ಮುನಿಗಳು ಬಂದರು, ಅಯ್ಯೋ ನನ್ನ ಸಂತಾನ ವೃದ್ಧಿ ಆಗಲೇಬೇಕು ಆಗಲೇಬೇಕು ಅಂತ ಹೇಳ್ಕೊಂಡು ಎಲ್ಲರನ್ನು ಕೇಳಿಕೊಂಡ್ರು. ಸರಿ, ಆಮೇಲೆ ವಸಿಷ್ಠರು ಏನು ಮಾಡಿದರು, ಯಾಜ್ಞವಲ್ಕ್ಯ ಋಷಿಗಳನ್ನು ಕರೆದರು. ಅವರು ಪುರೋಹಿತರು, ವಿವಾಹ ಆಚಾರ್ಯರು, ವಿವಾಹ ಆಚಾರ್ಯ ಅಂದರೆ ವಿವಾಹಕ್ಕೆ ಪುರೋಹಿತರು ಅವರು, ಯಾಜ್ಞವಲ್ಕ್ಯರು. ಅವ್ರನ್ನು ಕರೆಸಿದರು, ದೇವತೆಗಳೆಲ್ಲ ಬಂದರು, ಋಷಿಗಳೆಲ್ಲ ಬಂದರು. ಏನು ಅದ್ಭುತವಾಗಿ ಒಂದು ದೊಡ್ಡ ಒಂದು ವಿವಾಹ ಉತ್ಸವ ನಡೆದು ಹೋಯಿತು ಕ್ಷಣದಲ್ಲಿ. ಇದು ಕ್ಷಣದಲ್ಲೆಲ್ಲ ನಡೆದು ಹೋಯಿತು, ಏನು ದಿನಗಟ್ಟಲೆ ನಡೆಸ್ತಕ್ಕಂಥದ್ದಲ್ಲ, ಕ್ಷಣದಲ್ಲಿ ಎಲ್ಲನೂ ನಡೆದೋಯಿತು. ಸ್ವಪ್ನದ ಹಾಗೆ ಎಲ್ಲ ಮುಗಿಸಿ ದೇವತೆಗಳು ಎಲ್ಲರೂ ಕೂಡ, ದೇವತೆಗಳು ಋಷಿಗಳೆಲ್ಲರೂ ಹೊರಟು ಹೋದರು. ಎಲ್ಲರೂ ಹೋದರು, ಪಿತೃದೇವತೆಗಳು ಹೋದರು, ಚಕ್ರವರ್ತಿ ಹೊರಟು ಹೋದ, ಎಲ್ಲರೂ ಹೋದರು. ಇವಾಗ ಇವರಿಬ್ಬರೇ ಇದ್ದಾರೆ, ಪರಾಶರ ಏನು ಸತ್ಯವತಿ. ಅವರು ಆವಾಗ ಹೇಳ್ತಕ್ಕಂಥ ಮಾತು ಯಾರು, ಸತ್ಯವತಿ, ನೀನು ನನ್ನ ಕನ್ಯಾತ್ವವನ್ನು ನೀನು ಅಪಹಾರ ಮಾಡಿದರೆ, ನೀನು ಮದುವೆ ಮಾಡಿಕೊಂಡು ಈಗ ನೀನು ನನ್ನಲ್ಲಿ ಮಗುವನ್ನು ಹುಟ್ಟಿಸ್ತಾ ಇದ್ದೀಯಾ, ನನ್ನ ಕನ್ಯಾತ್ವ ಹೊರಟೋಗ್ತದೆ, ಆಗ ನಾನೇನು ಮಾಡಲಿ, ನಾನು ಪುನಃ ನಿನಗೆ ಕನ್ಯಾತ್ವ ಕೊಡ್ತೇನೆ ಅಂತಂದು. ಆಮೇಲೆ ಎಲ್ಲರೂ ಸುತ್ತಲುಮುತ್ತಲು ಇದ್ದಾಗ ದ್ವೀಪದಲ್ಲಿ, ಅದು ದ್ವೀಪ ಅದು, ಆ ದ್ವೀಪದಲ್ಲಿ ಎಲ್ಲ ಋಷಿಗಳು ಇದ್ದಾರೆ. ಎಲ್ಲ ಋಷಿಗಳ ಮಧ್ಯದಲ್ಲಿ ನಾವು ಸಮಾಗಮ ಮಾಡೋದು ಹೇಗೆ ಅಂತಂದರೆ, ಅವರು ಮಂಜು ಉಂಟಾಗುವ ಹಾಗೆ ಮಾಡಿದರಂತೆ. ಇದು ನಮಗೆ ಮೊದಲಿಗೆ ಬಂದಿರತಕ್ಕಂಥದ್ದು ಒಂದು ಸಂದೇಹ ಏನು ಅಂತಂದರೆ, ನೌಗತಾಮೇವ ಅಂತ, ತಮಸ ಲೋಕ ಮಾವೃತ್ಯ ನೌಗತಾಮೇವ ಭಾರತ ಅಂತ ಉಳಿತಾಳೆ. ಆ ದೋಣಿಯಲ್ಲಿ ಇರುವಾಗಲೇ ಪರಾಶರರು ಸತ್ಯವತಿಯ ಸಮಾಗಮ ಮಾಡಿದರು ಅಂತ. ನೌಗತಾಂ, ನೌಗತ, ನೌ ಅಂತಂದರೆ ನಾವಿಕೆ, ನಾವಿಕೆ, ನೌಕೆ ಅಂತ ಹೇಳ್ತೇವೆ ಕನ್ನಡದಲ್ಲಿ, ನೌಕೆ ಅಂತ ಹೇಳ್ತೇವಲ್ಲ ನೌಕೆ, ನೌಗತಾಂ, ನೌಕೆಯಲ್ಲಿ ಇರತಕ್ಕಂಥ ನನ್ನನ್ನು ಅಲ್ಲೇ ನೀನು ಸ್ಪರ್ಶ ಮಾಡಿದೆಯಾ ಅಂತ. ನೌಗತಾಮೇವ ಭಾರತ ಅಂತ, ಅದಕ್ಕೆ ಅರ್ಥ ಏನು? ಈಗ ಅಲ್ಲಿ ವಾಕ್ಯ ನೌಗತಾಮೇವ ಅಂದರೆ ದೋಣಿಯಲ್ಲಿಯೇ ಅಂತ ಏವಕಾರ ಒಂದು ಬೇರೆ ಇದೆ. ಆದರೆ ಅಲ್ಲೇ ವಾಕ್ಯ ಮುಂದಕ್ಕೆ ಏನು ಬರ್ತದೆ ಅಂತಂದರೆ, ಅವರು ಹುಟ್ಟಿದ್ದು ಎಲ್ಲಿ ಅಂತಂದರೆ ದ್ವೀಪ ಏವ ಅಂತ ವಾಕ್ಯ, ದ್ವೀಪದಲ್ಲಿಯೇ ವೇದವ್ಯಾಸರಿಗೆ ಜನ್ಮ ಕೊಟ್ಟರು ಪಾರ್ಶ್ವರು ಅಂತ. ಆದರೆ ದ್ವೀಪ ಏವ ಅಂತ ಒಂದು ಹೇಳ್ತಾರೆ, ನೌಗತಾಮೇವ ಅಂತಲೂ ಹೇಳ್ತಾರೆ. ಇದನ್ನೇ ಹೇಗೆ ಕೂಡಿಸ್ಬೇಕು? ಇದು ಮತ್ತು ಒಂದು ಆ ಪ್ರಶ್ನೆ ಬಂತು. ಹಾಡು ಹಗಲಿನಲ್ಲಿ ಯಾರಾದರೂ ವ್ಯಭಿಚಾರ ಮಾಡ್ತಾರೆ, ಮಾಡೋದಾಗಿದ್ದರೂ ಕೂಡ ಕನ್ಯೆಯೊಂದಿಗೆ ವ್ಯಭಿಚಾರ ಮಾಡುವಾಗ ಹಗಲಲ್ಲಿ ಹೊತ್ತಿನಲ್ಲಿ, ಇದು ಎಲ್ಲರೂ ಕೂಡ ನೋಡ್ತಾ ಇರುವಾಗ ಮಂಜು ಕವಿಸಿ ಈ ರೀತಿ ಮಾಡ್ತಾರೆ. ಇದು ಬಹಳ, ಅದು ಬಹಳ ಧರ್ಮವಿರುದ್ಧವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಹಗಲಿನಲ್ಲಿ ಸ್ತ್ರೀ ಸಂಘ. ಸ್ವಸ್ತ್ರೀಯ ಸಂಘವನ್ನು ಕೂಡ ಹಗಲಿನಲ್ಲಿ ಮಾಡಲಿಕ್ಕಿಲ್ಲ, ರಾತ್ರಿಯಲ್ಲೇ ಮಾಡಬೇಕು. ಹಾಗಿರುವಾಗ ಇವರು ಹಾಡು ಹಗಲಿನಲ್ಲೇ ನೌಕೆಯಲ್ಲೇ ವ್ಯಭಿಚಾರ ಮಾಡಿದರು ಅಂತಂದರೆ, ಇದು ಎಷ್ಟು ಏನು ಅನಾಚಾರ, ದೊಡ್ಡ ಅನಾಚಾರ ಆಗ್ತದೆ. ಇದಕ್ಕೆ ಏನಪ್ಪ ಪರಿಹಾರ ಅಂತಂದರೆ, ಆಗಲ್ಲ, ಅವರು ವಿವಾಹ ಅನಂತರದಲ್ಲಿ ರಾತ್ರಿ ಹೊತ್ತು ಸಮಾಗಮ ಮಾಡಿದರು. ಇದು
ಇದರಲ್ಲಿ ಮಹಾಭಾರತದಲ್ಲೇ ಸ್ಪಷ್ಟ ಇದೆ ಏನು ಅಂತಂದರೆ, ಈ ಪುರಸ್ತಾದ್ ಅರುಣ ಸೇವ ತರುಣ ಸಂಪ್ರಕಾಶತಿ, ಅರುಣ ತರುಣ ತರುಣನಾದ ಅರುಣ ಪ್ರಕಾಶಮಾನನ ಆಗ್ತಾನೆ. ಇದಕ್ಕೆ ಅರ್ಥ ಏನು ಅಂತಂದರೆ, ಅರುಣೋದಯ ಕಾಲ, ಬೆಳಗಿನ ಜಾವ, ಬೆಳಗಿನ ಜಾವ ಇದು, ಏನು ಹಗಲು ಅಲ್ಲ, ಹಗಲು ಅಲ್ಲ, ರಾತ್ರಿಯೂ ಹೌದು, ರಾತ್ರಿಯೇ, ರಾತ್ರಿಯಲ್ಲಿ ಬೆಳಗಿನ ಜಾವ ಅಂದರೆ ಅರುಣೋದಯ ಕಾಲ, ಅಲ್ಲ ಉದಯ ಕಾಲ ಅಲ್ಲೂ ಕೂಡ. ಅರುಣ ಉದಯ ಕಾಲ ಅಂತಂದರೆ ತರುಣ ಅರುಣ ಅಂದರೆ ಇನ್ನು ಬಾಲ, ಬಾಲ ಅರುಣ, ಈಗ ಬಾಲರವಿ ಅಂತ ಹೇಳೋದಿಲ್ವೇ, ಬಾಲರವಿ ಅಂತಂದರೆ ಉದಯವಾಗ್ತಾ ಇರುವಾಗ ಅವನು ಬಾಲರವಿ, ಬಾಲಸೂರ್ಯ. ಹಾಗೆ ಅರುಣ ಉದಯವಾಗ್ತಾ ಇರುವಾಗ ಅವನು ಅರುಣ, ತರುಣ ನನ್ನ ಅರುಣ ಅಂದರೆ ಬೆಳಗಿನ ಜಾವ ಭಾಳ, ಏನು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಅರ್ಲಿ ಮಾರ್ನಿಂಗ್, ಇನ್ನೂ ಕೂಡ ಮಾರ್ನಿಂಗ್ ಏನು ಬೆಳಗ್ಗೆ ಆಗಲೇ ಇಲ್ಲ. ಇದು ರಾತ್ರಿ ಕಾಲ, ಇದು ಪ್ರಶಸ್ತ, ಏನು ಮಧ್ಯರಾತ್ರಿ ಪ್ರಶಸ್ತ ಅಲ್ಲ, ಮಧ್ಯರಾತ್ರಿ ಪ್ರಶಸ್ತ ಆಸುರ ಕಾಲ ಅದು, ಮಧ್ಯರಾತ್ರಿ ಪ್ರಶಸ್ತ ಅಲ್ಲ ಅದು, ಬೆಳಗಿನ ಜಾವ ಅರುಣೋದಯ ಕಾಲ, ಆಹುತಿಗೆ ಗರ್ಭಾಧಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕಾಲ. ಆಹುತಿಗೆ ಕೂಡ ಅಲ್ಲಿ ಏನಾಗ್ತದೆ, ಎಲ್ಲರೂ ಕೂಡ ಏನು ಮನೆ ಮಠ ಕಟ್ಟಿಕೊಳ್ಳೋದಿಲ್ಲ, ಋಷಿಮುನಿಗಳು ಪರ್ಣಶಾಲೆ ಕಟ್ಟಿಕೊಳ್ತಾರಲ್ಲ, ಪರ್ಣಶಾಲೆ ಕಟ್ಟಿಕೊಂಡರೂ ಕೂಡ ಅವರು ಪರ್ಣಶಾಲೆಯ ಒಳಗೆ ಮಲಗುವುದಿಲ್ಲ, ಎಲ್ಲ ಹೊರಗಡೆನೇ ಮಲ್ಕೊಳ್ಳೋದು, ಅವ್ರ ಎಲ್ಲ ವ್ಯವಹಾರ ಹೊರಗಡೆನೇ. ಒಳಗಡೆ ಮನೆ ಯಾವುದಕ್ಕೋಸ್ಕರ ಇರುವುದು ಅಂತಂದರೆ ಅವರ ವಾಸಕ್ಕೋಸ್ಕರ ಅಲ್ಲ, ನಾವು ಇದನ್ನು ತಿಳ್ಕೊಳ್ಬೇಕು ಮೊದಲಿಗೆ. ಪರ್ಣಕುಟೀರ ಅದು ವಾಸಕ್ಕೋಸ್ಕರ ಅಲ್ಲವೇ ಅಲ್ಲ, ಅವರ ಅಗ್ನಿಗೆ, ಅಗ್ನಿ ಸಂರಕ್ಷಣೆಗೋಸ್ಕರ ಒಂದು ಕುಟೀರ ಕಟ್ಕೊಂಡಿರ್ತಾರೆ, ಅಲ್ಲಿ ಒಳಗಡೆ ಅಗ್ನಿ, ಆ ಅಗ್ನಿಗೆ ಚಳಿ, ಇದು ಮಳೆ ಗಾಳಿ ಇತ್ಯಾದಿಗಳಿಂದ ಅದು ಅಗ್ನಿ ಆರಬಾರದು ಅಂತ ಅದಕ್ಕೋಸ್ಕರ ಮನೆ ಕಟ್ಟಿರ್ತಾರೆ. ಇವ ವಾಸ ಮಾಡೋದೆಲ್ಲ ಹೊರಗಡೆನೇ, ಎಲ್ಲರೂ ಹೊರಗಡೆ ಇರ್ತಾರೆ. ಆದ್ದರಿಂದ ಇದು ಅರುಣೋದಯ ಕಾಲವಾದರೂ ಕೂಡ ಎಲ್ಲರೂ ಕೂಡ ಹೊರಗಡೆ ಇರುವಾಗ ಹೇಗೆ ನಾವು ಸಮಾಗಮ ಮಾಡೋದು ಹೇಗೆ, ಅದಕ್ಕೆ ಏನು, ಅದಕ್ಕೆ ಮಂಜು ಕವಿಸಿದರೆ ಸರಿ ಅಂತಂತಾರೆ. ಮಂಜು ಕವಿಸಿ ಎಲ್ಲ ಕೂಡ ಕತ್ತಲಾದ ಹಾಗೆ ಮಾಡಿಬಿಟ್ರೆ ಆವಾಗ ಏನು ತೊಂದರೆ ಏನಿಲ್ಲ ಅಂತಕೊಂಡು ಆ ರೀತಿ ಪರಾಶರರು ಸತ್ಯವತಿಯೊಂದಿಗೆ ಬೆರೆತರು ಅಂತ ಕತೆ ಬರ್ತದೆ. ಇದು ಹೊತ್ತು ಆ ಹಗಲೊತ್ತಿನಲ್ಲಿ ಮಾಡಿದ್ದು, ಈ ರೀತಿ ವ್ಯಭಿಚಾರ ಮಾಡಿದ್ದು. ಉಪನಿಷತ್ತಿನಲ್ಲಿ ಹೇಳ್ತಾರೆ ಏನು, ಬ್ರಹ್ಮಚರ್ಯಮೇವ ತದ್ಯದ್ ರಾತ್ರೌ ವೃತ್ಯ ಸಂಯುಜ್ಯಂತೆ ಅಂತ. ಹಗಲೊತ್ತು ಸ್ತ್ರೀ ಸಂಘ ಮಾಡಲಿಕ್ಕೆ ಕೂಡುದು ರಾತ್ರಿ ಹೊತ್ತೇ ಮಾಡಬೇಕು. ಯಾಕೆ ಅಂತಂದರೆ ಹಗಲು ಹೊತ್ತಿನಲ್ಲಿ ಪುರುಷನಲ್ಲಿ ಏನು ಪ್ರಾಣ ಇದ್ದಾನೆ, ಭಾರತೀ ದೇವಿ ಹಗಲು ಹೊತ್ತಿನಲ್ಲಿ ಸ್ತ್ರೀಯಲ್ಲಿ ಇರುವುದಿಲ್ಲ, ಅಂದರೆ ಅಲ್ಪ ಸನ್ನಿಧಾನ ಅಂತ ಅರ್ಥ. ಯಾವತ್ತೂ ಕೂಡ ಇದ್ದಾರೆ ನಮ್ಮ ಶರೀರದಲ್ಲಿ, ವಾಯು ಭಾರತೀಯರು ಇಬ್ಬರು ಕೂಡ ಯಾವತ್ತೂ ಕೂಡ ಇದ್ದೇ ಇರ್ತಾರೆ. ಆದರೆ ವಿಶೇಷವಾದ ಸನ್ನಿಧಾನ ಏನು ಭಾರತೀ ದೇವಿಯ ಸನ್ನಿಧಾನ, ಅದು ರಾತ್ರಿಯಲ್ಲಿ ಬರ್ತದೆ ಹೆಣ್ಣು ಮಕ್ಕಳಲ್ಲಿ. ಆದ್ದರಿಂದ ರಾತ್ರಿ ಹೊತ್ತು ಸ್ತ್ರೀ ಸಂಘ ಮಾಡಿದರೆ ಆವಾಗ ಪ್ರಾಣನಿಗೂ ಭಾರತಿಗೂ ಸಂಯೋಗ ಆದಾಗ ಆಗ್ತದೆ. ಯಾವತ್ತೂ ಕೂಡ ಸ್ತ್ರೀ ಸಂಘ ಮಾಡ್ತಕ್ಕಂಥವರು ಏನು ಮಾಡಬೇಕು ಅಂತಂದರೆ, ತನ್ನಲ್ಲಿ ನಾರಾಯಣನನ್ನು, ಸ್ತ್ರೀಯಲ್ಲಿ ರಮಾದೇವಿಯನ್ನು ಚಿಂತನೆ ಮಾಡಬೇಕು, ತನ್ನಲ್ಲಿ ವಾಯುದೇವರನ್ನು, ತನ್ನಲ್ಲಿ ಸ್ತ್ರೀಯಲ್ಲಿ ಭಾರತೀದೇವಿಯನ್ನು ಚಿಂತನೆ ಮಾಡಿಕೊಂಡು ಅವರು ಸಮಾಗಮ ಮಾಡಬೇಕು, ಅವರು ಸಮಾಗಮ ಮಾಡ್ತಾರೆ ಅಂತ. ಹಾಗೆ ನಾನು ನಿನ್ನೆ ಹೇಳಿದ್ದೇನೆ, ಯಾವುದು ಭೋಜನ, ಭೋಜನ ಹೇಗೆ ಅಂತಂದರೆ ನಾವು ಉಂಡಿದ್ದಿದೆಯಲ್ಲ ಅದು ಒಳಗಡೆ ಇರತಕ್ಕಂಥ ಯಾವ ವೈಶ್ವಾನರ ನಾಮಕನಾದ ಅಗ್ನಿ ಉಣತಾ ಇದ್ದಾನೆ, ನಾನಲ್ಲ, ಆ ಪ್ರಾಣದೇವರು ಉಣ್ತಾ ಇದ್ದಾರೆ, ನಾನಲ್ಲ ಅಂತ ಅಭಿಪ್ರಾಯದಿಂದ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಆತ್ಮನೇ ಸ್ವಾಹ ಅಂತ ಹೋಗಿದೆ. ಆತ್ಮ ಅಂತಂದರೆ ಪರಮಾತ್ಮನಾಗಿರ್ತಕ್ಕಂಥ ಭಗವಂತ, ಅವನು ಉಣ್ತಾ ಇದ್ದಾನೆ, ಆ ಅಭಿಪ್ರಾಯದಿಂದ ಭೋಜನವನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಸ್ತ್ರೀ ಸಂಕಲ್ಪರ್ಗನು ಕೂಡ ಅದು ಲಕ್ಷ್ಮೀನಾರಾಯಣರ ಸಮಾಗಮ, ವಾಯು ಭಾರತೀಯರ ಸಮಾಗಮ ಅಂತ ಆ ರೀತಿ ತಿಳ್ಕೊಂಡು ಮಾಡಬೇಕಾಗ್ತದೆ.
ಇದು ಶಾಸ್ತ್ರದಲ್ಲಿ ಇದೆ. ತಪಸ್ವಿಗಳು, ಜ್ಞಾನಿಗಳು, ಮಹಾಜ್ಞಾನಿಗಳು, ಪರಾಶರಂಥವರು ಇದನ್ನು ಮರೆತು ಬಿಡ್ತಾರೇನು. ಈ ರೀತಿ ಅವರು ಹಗಲು ಹೊತ್ತಿನಲ್ಲಿ ಇದು ಅಕ್ರಮವಾಗಿ ಈ ರೀತಿ ಕನ್ಯೆಯನ್ನು, ಅದು ಕೂಡ ಅವಿವಾಹಿತಳಾದ ಕನ್ಯೆಯನ್ನು ಬಲಾತ್ಕಾರ ಮಾಡಿ ಅವಳನ್ನು ವ್ಯಭಿಚಾರ ಮಾಡಿದ್ದಾರೆ ಅಂತಂದರೆ ಅದು ಕೇಳಿದರೆ ನಮಗೆ ದುಃಖ ಆಗುತ್ತೆ. ಶಾಂತಂ ಪಾಪಂ ತನ್ನಬೇಕು, ಆ ರೀತಿ ಹೇಳಲಿಕ್ಕೆ ಕೂಡುದು. ಆದ್ದರಿಂದ ಏನು ಇವರಿಗೆ ಅಷ್ಟು ಆತುರನೇ ಒಂದು ಮನೆ ಕಟ್ಕೊಳ್ಳಿಕ್ಕಾಗ್ತಿಲ್ವ ಅಂತ. ಮನೆ ಕಟ್ಕೊಳ್ಬೇಕು ಯಾಕೆ ನಾನು ಕೇಳ್ತೇನೆ. ಮನೆ ಕಟ್ಟಿಕೊಳ್ಳೋದು ಯಾಕೆ ಅಂತಂದರೆ ಯಜ್ಞ ಮಾಡಲಿಕ್ಕೋಸ್ಕರ. ನಾನೀಗ ಹೇಳಿದ್ದೇನೆ, ಯಜ್ಞ ಮಾಡಲಿಕ್ಕೋಸ್ಕರ ಅಂದರೆ ಅವರ ಯಾಗಾಗ್ನಿಯನ್ನು ಏನು ಯಾವತ್ತೂ ಕೂಡ ಸಂರಕ್ಷಣೆ ಮಾಡ್ತಾ ಇರಬೇಕು. ಅಂದು ಹಗಲು ರಾತ್ರಿ ಅದು ಉರಿತಾನೇ ಇರಬೇಕು. ಅಗ್ನಿ ಅದು ಆರಬಾರದು. ಆ ಅಗ್ನಿ ಅವನು ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೋಸ್ಕರ ಮನೆ ಕಟ್ಟಿಕೊಳ್ಳೋದಷ್ಟೇ ಹೊರದು. ಅವರು ಎಲ್ಲಿ ಅಲ್ಲಿ ಪರ್ಣಕುಟೀರ ಇದೆ, ಅವ್ರದ್ದು ಪರಾಶರರು ಬೇರೆ ಊರಿನವರಲ್ಲಿ ಬಂದಿದ್ದವರು, ಈಗ ಬಂದಿದ್ದಾರೆ ಇವಾಗ, ಅವರ ಪರ್ಣಕುಟೀರ ಇದೆ. ಆಮೇಲೆ ಅಲ್ಲಿಗೆ ಹೋಗ್ತಿದ್ದಾರೆ. ಇದು ವೇದವ್ಯಾಸದೇವರ ಅವತಾರ ಆದ ಮೇಲೆ ನೇರ ಅಲ್ಲಿಗೆ ಅವರ ಪರ್ಣಕುಟೀರಕ್ಕೆ ಹೋಗ್ತಾರೆ. ಇಲ್ಲಿ ಅವರು ಪರ್ಣಕುಟೀರ ಕಟ್ಟಿಕೊಂಡು ಮನೆ ಮಟ್ಟ ಕಟ್ಟಿಕೊಂಡು ಸಂಸಾರವೊಂದಿಗರಾಗಿ ಮಾಡ್ತಕ್ಕಂಥದ್ದಲ್ಲ, ವಿಹಾರ ಮಾಡ್ತಕ್ಕಂಥದ್ದಲ್ಲ. ಹಗಲೊತ್ತಿನಲ್ಲಿ ವಿಹಾರ ಮಾಡೋದು ಏನು, ಜಲವಿಹಾರ, ವಾಯುವಿಹಾರ ಇತ್ಯಾದಿಗಳ ಮಾಡ್ತಾ ಇರೋದು, ಉದ್ಯಾನದಲ್ಲಿ ವಿಹಾರ ಮಾಡೋದು. ಅದಕ್ಕೋಸ್ಕರ ವಿವಾಹ ಮಾಡಿಕೊಂಡೇ ಇಲ್ಲ ಪರಾಶರರು. ಕೇವಲ ಪರಮಾತ್ಮನ ಆಜ್ಞೆ, ನಾನು ನಿನಗೆ ಮಗನಾಗಿ ಹುಟ್ಟುತ್ತೇನೆ, ಅದಕ್ಕೋಸ್ಕರ ನೀನು ಸತ್ಯವತಿಯನ್ನು ವಿವಾಹವಾಗಬೇಕು. ಈ ಒಂದು ಪರಮಾತ್ಮನ ಆಜ್ಞೆಯನ್ನು ಪಡೆದುಕೊಂಡು ಪರಾಶರರು ಬಂದು ವಿವಾಹವಾಗಿದ್ದಾರೆ. ಆದ್ದರಿಂದ ಅವರು ಪರ್ಣಶಾಲೆ ಕಟ್ಟಿಕೊಂಡು ಏಕಾಂತದಲ್ಲಿ ಏನು ಸ್ತ್ರೀ ಸಂಘ ಮಾಡ್ತಕ್ಕಂಥದ್ದು ಆ ಪ್ರಸಂಗನೇ ಬರೋದಿಲ್ಲ. ಆದ್ದರಿಂದ ಹೀಗೆ ಅವರು ನಡೆಸಿಕೊಂಡಿದ್ದಾರೆ. ಇದರಲ್ಲಿ ಯಾವ ತಪ್ಪು ಕಾಣಿಸುವುದಿಲ್ಲ. ಏನೋ ಇವರು ಇಲ್ಲಿ ಮಹಾಭಾರತ ತೆಗೆದು ನೋಡಿದರೆ ಒಂದು ಪಾಠ ಇದೆ, ಅದರಲ್ಲಿ ಮೇಲ್ನೋಟಕ್ಕೆ ಹೀಗೆ ಕಾಣಿಸ್ತಕ್ಕಂತಹ ಒಂದು ವಿರೋಧ, ಅಸಂಗತಿ ಎಲ್ಲ ಕಾಣಿಸುವ ಹಾಗೆ ಅಂತಹ ಒಂದು ಪಾಠ ಇದೆ. ಆ ಇನ್ನೊಂದು ಪಾಠ ವಾದಿರಾಜರು ಹೇಳ್ತಕ್ಕಂಥದ್ದಿದೆ, ಅದು ಪೂರ್ತಿಯಾಗಿ ಮೊದಲಿಂದ ಕೊನೆ ತನಕನೂ ಕೂಡ ಎಲ್ಲಿ ಮೊದಲು ಹೇಳ್ತಾರೆ ಅಲ್ಲಿ ಅವಳು ಸತ್ಯವತಿ ಹೇಳ್ತಿದ್ದಾಳೆ, ಇದು ಗತ ಪ್ರಥಮ ಯೌವನಂ ಮುಂತ. ಇಲ್ಲಿ ಇಲ್ಲೊಂದು ಪ್ರಶ್ನೆ ಬರ್ತದೆ ನಿಮಗೆ, ಕನ್ಯಕೆ ಹೇಗೆ ಅಂತ ಹೇಳ್ತಿ. ಕನ್ಯಾ ಕನ್ಯಾ ಅಂದರೆ ಯಾರು? ಕನ್ಯಾ ಅಂತಂದರೆ ಶಾಸ್ತ್ರದಲ್ಲಿ ಹೇಳುವುದು ಅಷ್ಟವರ್ಷ ಭವೇದ್ ಗೌರಿ, ದಶವರ್ಷ ಅಥ ಕನ್ಯಕ ಸಂಪ್ರಾಪ್ತೆ ದ್ವಾದಶೇ ವರ್ಷೇ ಕುಮಾರಿ ಇತ್ಯಭಿಧೀಯತೆ ಅಂತ. ಗೌರಿ, ಕನ್ಯಾ, ಕುಮಾರಿ ಇಂಥ ಮೂರು ಹೆಸರುಗಳು ಬರುವುದು ಆ ವಯಸ್ಸಿನ ಮೇಲೆ ಬರ್ತದೆ. 8 ವರ್ಷದ ಹೆಣ್ಣುಮಗಳಿಗೆ ಗೌರಿ ಅಂತ ಹೇಳ್ತಾರೆ, 10 ವರ್ಷದ ಹೆಣ್ಣುಮಗಳಿಗೆ ಕನ್ಯೆ ಅಂತ ಹೇಳ್ತಾರೆ, 12 ವರ್ಷ ಆಯಿತು ಅಂತಂದರೆ ಆಮೇಲೆ ಅವಳು ಕುಮಾರಿ.